विश्वो मनस्य अंतरस्तु तैजसः आकाशोच हृदि प्राज्ञः त्रिधा देहे व्यवस्थः అదే సాక్షి అదే చైతన్య వేర్వేరు దృష్టిద ప్రపంచం అనుభవిస్తాయి. జాగ్రత్త స్థితిలో బలద కన్నిన మూలక ప్రపంచం అనుభవ్యవహార అందరూ ఇల్లు బలద కన్నిన మూలకనే మాట్లాడతాంతల్ల. హిందిన కాలంలో ఏనాగిత్తు జాగ్రత్త స్థితి ప్రపంచం నోడవాగ ఆ జీవ కన్నిన మూలక నోడతానంత ఇత్తు. సో హాగాబిట్ జాగ్రత్త స్థితిలో కన్నిన మూలక వ్యవహార అందరూ బల కన్నిన మూలక. ಸ್ವಪ್ನ ಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ವ್ಯವಹಾರ, ಅಲ್ಲಿಗ ದೇಹದ ಸಂಪರ್ಕ ಇಲ್ಲ, ಮನಸ್ಸಿನಲ್ಲಿ ಏನು ನಡೀತದೆ ಅದು ಕಾಣ್ತಾ ಇದೆ. ಗಾಢ ನಿದ್ದೆಯಲ್ಲಿ ಅದೇ ಚೇತನ ಇದು ಪ್ರಾಜ್ಞ ಅನ್ನೋ ರೀತಿಯಲ್ಲಿ ಸುಪ್ತವಾಗಿ ಇದೆ. ಇದು ಮೂರು ಡಿಫ್ರೆಂಟ್, ಮೂರು ಬೇರೆ ಬೇರೆ ಅಲ್ಲ. ಎಚ್ಚರ ಸ್ಥಿತಿಯ ಸಾಕ್ಷಿಗೆ ವಿಶ್ವ ಅಂತ ಹೇಳೋದು, ಆ ವಿಶ್ವನ ವಿಶ್ವನ ಕೆಲಸ ಕಾರ್ಯ ಸ್ಥಾನ ಬಲದ ಕಣ್ಣು. ನಾವು ಈ ಬಲದ ಕಣ್ಣೆ ಯಾಕೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಅವರಿಗೆ ಎಚ್ಚರ ಸ್ಥಿತಿಯಲ್ಲಿ ಆ ಜೀವ ಬಲದ ಕಣ್ಣಿನ ಮೂಲಕ ಅನುಭವಿಸ್ತಾ ಇದೆ ಅಂತ ಅವ್ರದ್ದೊಂದು ಕಲ್ಪನೆ ಆಗಿನ ಕಾಲದಲ್ಲಿ. ಸ್ವಪ್ನ ಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ಅನುಭವಿಸ್ತಾನೆ, ಗಾಢ ನಿದ್ದೆಯಲ್ಲಿ ಅಲ್ಲಿ ಅನುಭವಿಸ್ಲಿಕ್ಕೆ ಏನೂ ಇಲ್ಲ ಅಲ್ವಾ. ಆದರೆ ಇದು ಮೂರಕ್ಕೂ ಕೊಟ್ಟ ಹೆಸರು ಒಬ್ಬಂದೇ ಹೆಸರು. ಸಾಕ್ಷಿಗೆ ಬೇರೆ ಬೇರೆ ಮೂರು ಹೆಸರು ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳೋದು ಇಷ್ಟ. ಇಲ್ಲದ್ರೆ ಅವ್ರು ಮೂರು ಬೇರೆ ಬೇರೆ ಅಲ್ವೇ ಅಲ್ಲ, ಎಲ್ಲವೂ ಬ್ರಹ್ಮನೇ.